ಒಂದು ಯಶವಂತಪುರದ ಒಂದು ವಿಧಾನಸಭಾ ಕ್ಷೇತ್ರದ ನಮ್ಮ ಕಾರ್ಯಕರ್ತರುಗಳಿಗೆ ಮನವಿ ಮಾಡ್ತಕ್ಕಂಥದ್ದು. ಈಗ ನಮ್ಮ ಹನುಮಂತೇಗೌಡರು ಸುದೀರ್ಘವಾಗಿ ಚರ್ಚೆ ಮಾಡೋದು. 2008 ನಾನು ಪಂಚಲಿಂಗಣ್ಣಿಗೆ ಫೋನ್ ಮಾಡಿ ಅವತ್ತು ನನಗೆ ಅಭ್ಯರ್ಥಿ ಕಾಣ್ತಾ ಇಲ್ಲ ಯಾರೂ ಯಶವಂತಪುರದಲ್ಲಿ ನಿಲ್ಲಿಸ್ಲಿಕ್ಕೆ, ಜಸ್ಟ್ ಒಂದು ದೂರವಾಣಿ ಕರೆ ಮುಖಾಂತರ ಮಾಡಿ ದಯವಿಟ್ಟು ಅರ್ಜೆಂಟ್ ಬಾಯಿಲಿ ಅಂತ ಕರೆದು 3 ಗಂಟೆಗೆ ನಾಮಿನೇಷನ್ ಆಗಬೇಕು, 11 ಗಂಟೆಗೆ ಕರೆಸ್ಕೊಂಡೆ. ಇಲ್ಲ ಇವತ್ತು ಪಕ್ಷದ ಗೌರವ ಉಳಿಬೇಕು, ಹೋಗೊಂದು ಅರ್ಜಿ ಹಾಕಬೇಕು ನೀನು ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಅಂತೇಳಿ ಹೇಳಿದಾಗ 5 ನಿಮಿಷ ಯೋಚನೆ ಮಾಡಿದೆ. ನಿಮಗೆ ಗೌರವ ಬರಬೇಕಣ್ಣ, ನಾನು ಅರ್ಜಿ ಹಾಕ್ತೀನಿ ಅಂತ ಹೇಳಿ ಚುನಾವಣೆಗೆ ನಿಂತ್ಕೊಂಡ್ರು. ಅವತ್ತು ಸಹ 33,000 ಮತ ಕೊಟ್ಟರು ಕೇವಲ 15 ದಿವಸದ ಅವರ ಒಂದು ಚುನಾವಣಾ ಪ್ರಚಾರದಲ್ಲಿ. ನಂತರ 13 ನಮ್ಮ ಜವರಾಗೌಡರು ಚುನಾವಣೆಗೆ ನಿಂತಂಥ ಸಂದರ್ಭ. ಅವತ್ತು 13 ಏನಾಯಿತು ಅನ್ನೋದನ್ನು ನಮ್ಮ ಹನುಮಂತೇಗೌಡರು ಸುದೀರ್ಘವಾಗಿ ಹೇಳಿದ್ದಾರೆ. KJP ಪಕ್ಷ BJP ಪಕ್ಷ ಆಯಿತು. ಅವತ್ತು BJPಯವರು ಏನು 2008 ಶೋಭಾ ಕರಂದ್ಲಾಜೆ ಅವರು ಈ ಭಾಗದಲ್ಲಿ ಗೆದ್ದಿದ್ದರು, ಮಂತ್ರಿಗಳಾಗಿದ್ದರು. ಅಂಥ ಒಂದು ಕ್ಷೇತ್ರದಲ್ಲಿ BJP 12,000 ನಿಂತೋಯಿತು. ಅವತ್ತೇನಾದ್ರು BJPಯವರೊಂದು 30,000 35,000 ತೊಗೊಂಡಿದ್ದು. ಅವತ್ತು 2013 ಸೋಮಶೇಖರ್ MLA ಆಗೋ ಪ್ರಶ್ನೆನೇ ಇರಲಿಲ್ಲ, ಜವರೇಗೌಡರು MLA ಆಗೋರು. 18 ಮತ್ತೆ ಪುನಃ ಒಂದು ಮುಸಲ್ಮಾನ್ ಸಮಾಜದ ಮೇಲೆ ನಾವು BJP ಜೊತೆ ಸರ್ಕಾರ ಮಾಡಿಬಿಡ್ತೀವಿ ಅಂತೇಳಿ ಕೆಟ್ಟ ಅಪಪ್ರಚಾರ ಮಾಡಿ ಮುಸಲ್ಮಾನ್ ಬಂಧುಗಳು ಓಟ್ ಆಗದೆ ಇರತಕ್ಕಂಥ ರೀತಿಯಲ್ಲಿ ಇಡೀ ರಾಜ್ಯದಲ್ಲಿ ಯಶವಂತಪುರ 1 ಅಲ್ಲ, ಎಲ್ಲ ಕಡೆ ನಮಗೆ ಕುತಂತ್ರದ ರಾಜಕಾರಣ ಮಾಡಿ ನಾವೊಂದು 70 ಸೀಟ್ಗೆಲ್ಲದನ್ನು ಹಾಳು ಮಾಡೋದು.